Hi guys, welcome to my channel Shri Krishna Tarot Reading. My name is Uma Devi. So ivat nanu numerology 7 number bage helta idini. 7 16 25 ee date of birth alli yavade tingalalli huttidru nimge October tingalalli hegide anta message idu. Okay, 7 number andre navu ketuvina number anta heltivi. Okay, spiritual number. ಸೊ ಒಬ್ಬರು ಅವೇಕನ್ನು ಹಾಕ್ಬೇಕಂದ್ರೆ ಕೇತುವಿನ ಅನುಗ್ರಹ ತುಂಬ ಬೇಕು ನಮಗೆ. ಓಕೆ, ಕೇತು ಅಂದರೆ ಎಲ್ಲ ನೆಗೆಟಿವ್. ಈಗ ರಾಹು ಕೇತು ಶನಿ ಪ್ಲಾನೆಟ್ ಬಗ್ಗೆ ನಾವು ಹೆದರ್ತೀವಿ. ಸೊ ನಮ್ಮ ಲೈಫಲ್ಲಿ ಅವ್ರದ್ದು ಕೈವಾಡ ತುಂಬ ಇರುತ್ತೆ ಅಂತ ನೆಗೆಟಿವ್ ಸೈಡ್ ಜಾಸ್ತಿ ನೋಡ್ತೀವಿ. ಬಟ್ ಕೇತುವಿನ ಅನುಗ್ರಹದಿಂದನೇ ನಮಗೆ ಮೋಕ್ಷ ಸಿಗೋದು. ಓಕೆ, ಸೊ ಕೇತುವಿನ ಬಗ್ಗೆ ತುಂಬ ಭಯ ಬೇಡ. ಸೊ ಕೇತು ನಮ್ಮ ಬರ್ತ್ ಚಾರ್ಟ್ ಒಳಗೆ ತುಂಬ ಚೆನ್ನಾಗಿದೆ. ನಾವು ಸ್ಪಿರಿಚುವಲ್ ತುಂಬ ಚೆನ್ನಾಗಿ ಅವೇಕನ್ ಆಗ್ತೀವಿ. ಜೊತೆಗೆ ಈಗ ನಿಮಗೇನಾದರೂ ಈಗ ನೀವು ಟ್ಯಾರೋ ಕಲಿಬೇಕು ಅಥವಾ ನಿಮಗೂ ಅಸ್ಟ್ರಾಲಜಿ ಬಗ್ಗೆ ಏನಾದರೂ ತಿಳ್ಕೋಬೇಕು, ಇನ್ನೂ ತುಂಬ ಚೆನ್ನಾಗಿ ಅದ್ರ ಬಗ್ಗೆ ತಿಳಿಬೇಕು ಅಂದರೆ ನಿಮಗೆ ಕೇತು ಚೆನ್ನಾಗಿರಬೇಕು. ಸೊ ಕೇತು ವೀಕ್ ಆದರೆ ನೆಗೆಟಿವ್ ಸೈಡ್ ಹೆಚ್ಚಾಗುತ್ತೆ. ಕೇತು ಸ್ಟ್ರಾಂಗ್ ಇದ್ದರೆ ನಿಮಗೆ ಸ್ಪಿರಿಚುವಲ್ ಸೈಡು ಪಾಸಿಟಿವ್ ಆಗಿರ್ತೀರ, ಜೊತೆಗೆ ತುಂಬ ಅವೇಕನ್ ಆಗ್ತೀರಿ. ಅದ್ರ ಬಗ್ಗೆ ತುಂಬ ಇಂಟ್ರೆಸ್ಟ್ ಬರುತ್ತೆ, ಏನು ಹೇಗೆ ತಿಳ್ಕೋಬೇಕು ಆ ಥರ ತುಂಬ ಬರುತ್ತೆ. ಓಕೆ, ನೆಕ್ಸ್ಟ್ ನೀವು 7 ನಂಬರ್ ಅಂದರೆ ನಾವು ಗಣಪತಿನ ಪೂಜೆ ಮಾಡಬೇಕು ಅಂತೀವಿ. ಕೇತು ರಾಹು ಕೇತುಗಳು ಹೇಗೆ ಅಂದರೆ ಒಂದೇ ಬಾಡಿ ಎರಡು ಪೀಸ್ ಆಗಿರೋದ್ರಿಂದ ಇವರಿಗೆ ನರಸಿಂಹ ಮತ್ತು ಗಣಪತಿ ಈ ಥರ ದೇವ್ರನ್ನ ಪೂಜೆ ಮಾಡಬೇಕು ನಾವು. ಸೊ ಕೇತುಗೆ ಫಸ್ಟು ಗಣಪತಿ, ಗಣಪತಿನ ಪೂಜೆ ಮಾಡೋದ್ರಿಂದ ಕೇತು ಶಾಂತಿ ಆಗುತ್ತೆ. ಓಕೆ ಫ್ರೆಂಡ್, ಸೊ ಈಗ ನಮಗೆ ಮೆಸೇಜ್ ಏನು ಬಂದಿದೆ. ಫಸ್ಟ್ ಕಾರ್ಡ್ ನೈನ್ ಆಫ್ ಸೋರ್ಸ್ ಬಂದಿದೆ. ಸೊ ನೀವು ಪಾಸ್ಟ್ ಒಳಗೆ ಇದು ತುಂಬಾ ನಿಮಗೆ ಪೇನ್ಫುಲ್ ಲೈಫ್ ಸಿಚುವೇಶನ್ ಅಂತ ಹೇಳ್ತೀನಿ. ಎಷ್ಟಂದರೆ ನಿಮಗೆ ನಿದ್ದೆ ಬರ್ತಾ ಇಲ್ಲ, ಎಂಗ್ಸೈಟಿ ಇತ್ತು, ಮತ್ತು ಡಿಪ್ರೆಷನ್ನಲ್ಲಿದ್ದಿರಿ. ನೀವು ಏನಾಗಿತ್ತೋ ಅದನ್ನು ನೆನೆಸ್ಕೊಂಡು ತುಂಬ ಯೋಚನೆ ಮಾಡ್ತಾಯಿದ್ದೀರಿ, ಚಿಂತೆ ಮಾಡ್ತಿದ್ದೀರಾ. ರಾತ್ರಿ ಹೊತ್ತು ಮಲಗಿದ್ರೂ ಎದ್ದು ಕೂತಿ ಇಲ್ಲಿ ಹೇಗೆ ಯೋಚನೆ ಮಾಡ್ತಾಯಿದ್ದಾನಲ್ಲ, ಹಾಗೆ ಸಿಚುವೇಶನ್ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಹೇಳ್ತಿದ್ದೆ. ತುಂಬ ನೀವು ನೋವು ಪಟ್ಟಿದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಕಾರ್ಡ್ ನಿಮಗೆ ಸಿಕ್ಸ್ ಆಫ್ ಕಪ್ ಬಂದಿದೆ. ಸೊ ನೀವು ಈ ಎನರ್ಜಿಯಿಂದ ಹೊರಗೆ ಬಂದಿದ್ದೀರ, ನಿಮ್ಮ ಲೈಫಲ್ಲಿ ನಡೆದಿರೋಂಥ ಈ ಘಟನೆಯಿಂದ ಈಗ ನೀವು ಹೊರಗೆ ಬಂದಿದ್ದೀರ. ಸಿಕ್ಸ್ ಆಫ್ ಕಪ್ಸ್ ಇದೆ. ಸೊ ಇದು ಏನು ಪಾಸ್ಟಲ್ಲಿ ನಡೆದಿತ್ತು ನಿಮಗೆ ಅನ್ನಿಸ್ತಾ ಇದೆ, ಇದು ಯಾವುದೋ ಒಂದು ಜನ್ಮದ ಪಾಸ್ಟ್ ಲೈಫಿನ ಒಂದು ಏನೋ ಕರ್ಮ ಇತ್ತು ನಂದು, ಅದನ್ನು ನಾನು ಅನುಭವಿಸ್ಲೇಬೇಕಿತ್ತು ಅಂತ ನಿಮಗೆ ಅನ್ನಿಸಿದೆ ಅದು. ಓಕೆ, ಸೊ ಎಲ್ಲರ ಲೈಫಲ್ಲೂ ನಮ್ಮದು ಏನು ಕಾರ್ಮಿಕ್ ಬಾಂಡ್ ಇರುತ್ತೋ, ಏನು ನಮ್ಮದು ಕರ್ಮದ ಫಲ ಇರುತ್ತೋ ನಾವು ಅನುಭವಿಸ್ಲೇಬೇಕು. ಎಲ್ಲ ಜನರ ಜೊತೆಗೆ ನಾವು ಡೀಲ್ ಮಾಡಲೇಬೇಕು, ಇಲ್ಲ ಅಂದರೆ ಅದು ಮತ್ತೆ ಉಳ್ಕೊಳ್ಳುತ್ತೆ ಪೆಂಡಿಂಗ್. ಅದನ್ನು ಮತ್ತೆ ನಾವು ಮುಂದಿನ ಜನ್ಮದಲ್ಲಿ ಮತ್ತೆ ನಾವು ಅದನ್ನು ಪೇ ಮಾಡೋಕ್ಕೆ ಮತ್ತೆ ಹುಟ್ಟು ಬರಲೇಬೇಕು. ಅದ್ರ ಬದಲು ನಾವು ಈಗ ಹುಟ್ಟಿದ್ದೀವಿ ಅಂದರೆ ಈ ಜನ್ಮದಲ್ಲಿ ನಮಗೆ ಅದು ಇದೆ ಅಂದರೆ ನಾವು ಅದರಿಂದ ಹೊರಗೆ ಬರಬೇಕಂದ್ರೆ ಅದನ್ನು ಮೊದಲು ಡೀಲ್ ಮಾಡಿ ಮುಗಿಸ್ಬೇಕು. ಸೊ ಈಗ ನೀವು ಆ ಕೆಲಸ ಮಾಡಿದ್ದೀರಿ ಅಂತ ಕಾರ್ಡ್ ಹೇಳ್ತಾ ಇದೆ. ನೆಕ್ಸ್ಟ್ ನಿಮಗೆ ಇದರಿಂದ ನೀವು ಹೊರಗೆ ಬಂದಿರೋದ್ರಿಂದ ಈಗ ನಿಮ್ಮ ಲೈಫಲ್ಲಿ ಖುಷಿ ಇದೆ, ಜೊತೆಗೆ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನ್ಯೂ ಮೆಂಬರ್ ಬರ್ತಾ ಇದ್ದಾರೆ. ಓಕೆ, ಸೊ ಇದು ನಿಮ್ಮದು ಲವ್ ಸಿಚುವೇಶನ್ ಆಗಿದ್ದರೆ ಇಲ್ಲಿ ನ್ಯೂ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಕಾರ್ಡ್ ಹೇಳ್ತಾ ಇದೆ, ಪೇಜ್ ಆಫ್ ಕಪ್ಸ್. ಸೊ ಹೇಗಿರ್ಬೋದು ಅಂದರೆ ಅವರು ಇದು ಒಂದು ವೇಳೆ ನಿಮ್ಮದು ಮ್ಯಾರೇಜ್ ಇದ್ರ ಬಗ್ಗೆ ಲವ್ ಸಿಚುವೇಶನ್ ಇದ್ದರೆ ನಿಮ್ಮ ಲೈಫಲ್ಲಿ. ಸೊ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಬರೋವಂಥ ಪರ್ಸನ್ನ ಹುಡುಗಿರಲಿ ಅಥವಾ ಹುಡುಗ ಇರಲಿ ತುಂಬ ಕ್ರಿಯೇಟಿವ್ ಆಗಿರ್ತಾರೆ. ಓಕೆ, ತುಂಬ ಎಮೋಷನಲ್ ಇರ್ತಾರೆ, ಕ್ರಿಯೇಟಿವಿಟಿ ಇರುತ್ತೆ ಅವ್ರಿಗೆ ತುಂಬ ಯಾವುದೇ ಸೈಡ್ ಅವ್ರದ್ದು. ಜೊತೆಗೆ ತುಂಬ ಹಾರ್ಟ್ಲಿ ಒಳ್ಳೆ ಪರ್ಸನ್ನು, ಆದರೆ ಸ್ವಲ್ಪ ಇಮ್ಮೆಚೂರ್ ಅಂತ ಹೇಳ್ತೀವಿ ಅಷ್ಟೆ, ಸ್ವಲ್ಪ ಇಮ್ಮೆಚೂರ್ ಅದು ಒಂದು ಬಿಟ್ಟರೆ ಹಾರ್ಟ್ಲಿ ತುಂಬ ಒಳ್ಳೆಯವರು. ಓಕೆ,
ತುಂಬಾ ಕೈಂಡ್ ಪರ್ಸನ್, ಬ್ಯೂಟಿ ಕೈಂಡ್ ಎಲ್ಲ ಇದೆ, ತುಂಬ ಒಳ್ಳೆಯವರು. ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ಏಸ್ ಆಫ್ ಪೆಂಟಿಕಲ್ಸ್, ನಿಮ್ಮ ಕಾರ್ಡು ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಸೊ ನಿಮಗೆ ನ್ಯೂ ಪಾರ್ಟ್ನರ್ ಬರ್ತಿದೆ, ನ್ಯೂ ಬಿಗ್ನಿಂಗ್ ಅಂದರೆ ನೀವು ಏನಾದರೂ ಮಾಡಬೇಕಂತ ಇದ್ದರೆ, ಪ್ಲ್ಯಾನಿಂಗ್ ಇದ್ದರೆ, ನಿಮಗೆ ಏನಾದರೂ ಪ್ಲ್ಯಾನಿಂಗ್ ಇದ್ದರೆ, ಬಿಸ್ನೆಸ್ ಇರಲಿ, ನಿಮ್ಮ ಲೈಫ್ ಸಿಚುವೇಶನ್ ಏನೇ ಇರಲಿ, ಓಕೆ, ಬಿಸ್ನೆಸ್ ಇರಲಿ, ಲವ್ ಇರಲಿ, ಫ್ಯಾಮಿಲಿ ಇರಲಿ, ಕರಿಯರ್ ಇರಲಿ, ಎಜುಕೇಷನ್ ಇರಲಿ, ಯಾವುದ್ರ ಬಗ್ಗೆನಾದರೂ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮಗೆ ಅದರಲ್ಲಿ ಸಕ್ಸಸ್ ಆಗ್ತೀರ. ಯಾಕೆಂದರೆ ನೆಕ್ಸ್ಟ್ ಕಾರ್ಡ್ ಇದೆ, ಮ್ಯೂಜಿಷಿಯನ್ ಕಾರ್ಡ್ ಬಂದಿದೆ. ಹೇಗಂದರೆ ನಿಮಗೆ ನೀವು ಅಂದ್ಕೊಂಡೇ ಇರೋದಿಲ್ಲ ಇಷ್ಟರ ಮಟ್ಟಿಗೆ ಇದು ಸಾಧ್ಯನಾ ಅಂತ. ಓಕೆ, ನೀವು ಯೋಚನೆ ಮಾಡದೇ ಇರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಲೈಫಲ್ಲಿ ಸಿಗುತ್ತೆ, ಅಬಂಡೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಓಕೆ, ಜೊತೆಗೆ ನೀವು ಏನಕ್ಕಾದರೂ ಜಸ್ಟಿಸ್ ಕಾಯ್ತಾ ಇದ್ದರೆ, ನಿಮಗೆ ಯಾವುದೋ ಒಂದಕ್ಕೇನಾದರೂ ನ್ಯಾಯ ಬೇಕು, ನಾನು ಏನು ಮಾಡಿದ್ದೀನೋ ನನಗೆ ಅದಕ್ಕೆ ರಿಸಲ್ಟ್ ಬೇಕು ಅಂತ ಕಾಯ್ತಾ ಇದ್ರೂ ನಿಮಗೆ ಡಿವೈನ್ ಕಡೆಯಿಂದ ರಿಸಲ್ಟ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡು ಲೇಡಿ ಅಸ್ಟ್ರೋನಮರ್ ಅಂದರೆ ಇಲ್ಲಿ ಈ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನೀವು ಈಗೇನಾದರೂ ಇಲ್ಲಿ ಯಾವುದಾದ್ರ ಬಗ್ಗೆ ವೆಯ್ಟ್ ಮಾಡ್ತಾಯಿದ್ರೆ ನಿಮಗೆ ಅದು ಸಿಗುತ್ತೆ. ಇಂಡಿಪೆಂಡೆಂಟ್ ಇದು. ಓಕೆ, ನೀವು ಬಾಯತ್ವದಲ್ಲಿ ಯಾರೇ ಆಗಿರಲಿ ಇಂಡಿಪೆಂಡೆಂಟ್ ಆಗಿರ್ತೀರ. ಸೊ ಬಿಸ್ನೆಸ್ ಮಾಡೋದಿದ್ರಿ, ಪಾರ್ಟ್ನರ್ಶಿಪ್ ಇರಲಿ, ಏನೇ ಮಾಡಿದ್ರು ಡಿಸಿಷನ್ ನಿಮ್ಮದೇ. ನೀವೇನು ಡಿಸೈಡ್ ಮಾಡ್ತಿರೋ ಲೈಫ್ ಒಳಗೆ ಅದೇ ನಡೆಯುತ್ತೆ. ನಿಮಗೆ ಒಂದು ಬಿಸ್ನೆಸ್ ಬೇಕು ಅಥವಾ ಒಂದು ನ್ಯೂ ಪಾರ್ಟ್ನರು ಅಥವಾ ಎಜುಕೇಷನ್ನು ಇಲ್ಲ ನಿಮ್ಮ ಇನ್ನೂ ಹೈಯರ್ ಸ್ಟಡಿ ಆ ಥರ ನಿಮ್ಗೆ ಏನೇ ಲೈಫಲ್ಲಿ ಬೇಕಂತ ಇದ್ದರೂ ಅದು ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ನಿಮಗೆ ಗಮನ ಹರಿಸ್ತೀರ. ಓಕೆ, ನೆಕ್ಸ್ಟ್ ಕಾರ್ಡು ಡೆವಿಲ್ ಕಾರ್ಡ್ ಇದೆ. ಓಕೆ, ಸಿ ಡೆವಿಲ್ ಕಾರ್ಡ್ ಅಂದ ತಕ್ಷಣ ನಾವು ಅಡಿಕ್ಷನ್ ಅಂತ ಹೇಳ್ತೀನಿ ಫಸ್ಟನ್ನ. ಸೊ ಇಲ್ಲಿ ಕೆಲವ್ರಿಗೆ ಏನಾಗುತ್ತೆ, ಇದು ಅಡಿಕ್ಷನ್ ಅಂತ ಹೇಳಿದಾಗ ಸ್ವಲ್ಪ ಟ್ರಿಗರ್ ಆಗ್ತಾರೆ ಅವರು. ಸೊ ಯಾರು ಟ್ರಿಗರ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಕಾರ್ಡ್ ಏನು ಹೇಳುತ್ತೋ, ಏನು ಮೆಸೇಜ್ ಬರುತ್ತೋ ಅದನ್ನು ನಾವು ಹೇಳೇ ಹೇಳ್ತೀವಿ. ಸೊ ಅದರಿಂದ ನೀವು ಯಾರು ಟ್ರಿಗರ್ ಆಗೋದು ಬೇಡ, ನಿಮ್ಮ ಲೈಫಲ್ಲಿ ಅದು ಇರುತ್ತೆ ಅಂತಲೇ ಅಲ್ಲ, ಬಟ್ ಕಾರ್ಡಿಂದ ಹೇಳೋದ್ರಿಂದ ನಾವು ಅದನ್ನು ಹೇಳ್ತೀವಿ. ನೀವು ನಿಮ್ಮ ಲೈಫಲ್ಲಿ ಇಲ್ಲ ಅಂದರೆ ಬೇರೆಯವ್ರ ಲೈಫಲ್ಲಿ ಇರ್ಬೋದು. ಸೊ ನನಗೆ ಡೆವಿಲ್ ಕಾರ್ಡ್ ಬಂತು, ನನಗೆ ಈ ರೀತಿ ಮೆಸೇಜ್ ಕೊಟ್ಟರು ಅಂತ ನೀವು ಬೇಜಾರು ಮಾಡ್ಕೋಬೇಡ. ನಿಮಗಿಲ್ಲ ಅಂದರೆ ಆ ಮೆಸೇಜ್ ಇನ್ನೊಬ್ರಿಗಿರುತ್ತೆ. ಆ ರೀತಿ ಯಾರು ಇರ್ತಾರೋ ಅವರಿಗಿರುತ್ತೆ. ಬಟ್ ಈ ರೀತಿ ಇದೆಯಲ್ಲ ಹೇಳಿದ್ರಲ್ಲ ಅಂತ ನೀವು ಬೇಜಾರು ಮಾಡ್ಕೋಬಾರ್ದು. ಅದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡಿ ಅಷ್ಟೆ. ಓಕೆ, ಡೆವಿಲ್ ಕಾರ್ಡ್ ಅಂದ್ರೇನು, ಇಲ್ಲಿ ನಿಮಗೆ ನೈನ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಪಾಸ್ಟ್ ಒಳಗೆ ನಿಮಗೆ ಒಂಥರ ನಿಮ್ಮದು ಲೈಫ್ ಸಿಚುವೇಶನ್ ಹೇಗಿದೆ ಅಂದರೆ ಕಟ್ಟು ಹಾಕಿದಂಥ ಅನುಭವ ಆಗ್ತಾ ಇತ್ತು ನಿಮಗೆ ಅಂತ ಕಾರ್ಡ್ ಹೇಳ್ತಾ ಇದೆ. ಓಕೆ, ಸೊ ಇದರಿಂದ ನೀವು ಈಗ ಫ್ರೀ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಖುಷಿ ಸಿಕ್ಕಿದೆ. ಬಟ್ ತುಂಬಾ ಪೇನ್ ಆಗಿದೆ ನಿಮಗೆ. ಸೊ ಹೇಗಂದರೆ ನಿಮ್ಮ ಇಬ್ಬರು ಮೇಲೆ ಅಂದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಮೇಲೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನಲ್ಲಿ ಬರೀ ಒಬ್ಬರು ಮೆಂಬರ್ ಅಂತ ಹೇಳೋಂಗಿಲ್ಲ ನಾವು. ಕೆಲಸ ನಿಮ್ಮದು ಕರಿಯರ್ ಇರ್ಬೋದು ಅಥವಾ ನಿಮ್ಮದು ಫ್ಯಾಮಿಲಿ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಯಾರೇ ಇರಲಿ, ನಿಮ್ಮಿಬ್ಬರ ನಡುವೆ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ. ಅದರಿಂದ ನಿಮಗೆ ಸಪ್ರೇಷನ್ ಆಗಿದೆ, ದೂರ ಆಗಿದ್ದೀರ ನೀವು, ಜೊತೆಗೆ ಬಾಂಡಿಂಗ್ ನಿಮ್ಮದು ಸರಿ ಇಲ್ಲ. ಸೊ ಅದರಿಂದ ಈಗಾಗಲೇ ನಿಮ್ಮದು ಬ್ರೇಕಪ್ ಆಗಿದೆ, ನೀವು ಹೊರಗೆ ಬಂದಿದ್ದೀರ ಅಂತ ಕಾರ್ಡ್ ಹೇಳ್ತಾ ಇದೆ. ಅದ್ರ ನೀವು ಒಂದು ವೇಳೆ ಇದ್ರೂ ಅದರಲ್ಲಿ ಹೇಗಿದ್ರಿ ಅಂದರೆ ಒಂಥರ ಬಂಧನದಲ್ಲಿ ಇದ್ದಂಗೆ ಇದ್ರಿ, ನೀವು ಖುಷಿಯಿಂದ ಇರಲಿಲ್ಲ. ಸೊ ಇದರಿಂದ ನಮಗೆ ಯಾವಾಗ ಬಿಡುಗಡೆ ಸಿಗುತ್ತೆ ಅನ್ನೋ ರೀತಿಲಿ ಇದ್ರಿ ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ ಈ ರೀತಿ ಲೈಫ್ ಸಿಚುವೇಶನ್ ನಿಮಗೆ ಏನಾದರೂ ಆಗಿರ್ಬೋದು, ಜೊತೆಗೆ ನೀವು ಅಥವಾ ನಿಮ್ಮ ಪಾರ್ಟ್ನರ ಅಡಿಕ್ಷನ್ ಏನಾದರೂ ಇರ್ಬೋದು ಅದು. ಓಕೆ, ಹೆಚ್ಚಿಗೆ ಮೊಬೈಲ್ ನೋಡೋದು ಒಂದು ಅಡಿಕ್ಷನ್ನು ಅಥವಾ ಹೆಚ್ಚಿಗೆ ಟಿ ವಿ ನೋಡೋದು ಒಂದು ಅಡಿಕ್ಷನ್ನು ಅಥವಾ ತುಂಬ ಡ್ರಿಂಕ್ಸ್ ಮಾಡೋದು ಇಲ್ಲ ಸ್ಮೋಕ್ ಮಾಡೋದು ಇಲ್ಲ ಡ್ರಗ್ಸು ಇಲ್ಲ ಥರ್ಡ್ ಪಾರ್ಟಿ ಸಿಚುವೇಶನ್ ಏನು ಬ್ಯಾಡ್ ಹ್ಯಾಬಿಟ್ ಇದೆಯೋ ಅದರಲ್ಲಿ ಯಾವುದಾದ್ರೂ ಒಂದು ಏನೋ ಕೆಲವೊಂದು ಅಡಿಕ್ಷನ್ನು ಇದೆ ಅಂತ ಹೇಳ್ತಾ ಇದೆ ಕಾರ್ಡ್.
ಓಕೆ ಸೊ ನಾನು ಕಾರ್ಡಲ್ಲಿ ಏನಿರುತ್ತೋ ಮೆಸೇಜ್ ಅದು ಹೇಳ್ತೀನಿ. ದಯವಿಟ್ಟು ಯಾರೂ ಬೇಜಾರು ಮಾಡ್ಕೋಬೇಡಿ ಮತ್ತು ಟ್ರಿಗರ್ ಆಗಬೇಡಿ. ಅದು ನೀವು ಅಲ್ಲ ಅಂದಮೇಲೆ ಆ ಮೆಸೇಜ್ ನಿಮಗಲ್ಲ ಅಂತ ತಿಳ್ಕೊಳ್ಳಿ. ಯಾರು ಆ ರೀತಿ ಇರ್ತಾರೋ ಅವರು ಸಹ ಅದರಿಂದ ಬೇಜಾರಾಗಬಾರ್ದು. ಈ ರೀತಿ ನನ್ನ ಲೈಫಲ್ಲಿ ಇದೆ ಅಂದರೆ ನಾನು ಇದರಿಂದ ಹೊರಗೆ ಬರಬೇಕು, ನನ್ನ ಲೈಫ್ನ ನಾನು ಸುಧಾರಿಸ್ಕೋಬೇಕು ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಓಕೆ ನೆಕ್ಸ್ಟ್ ಕಾರ್ಡ್ ನಿಮಗೆ ಪೋಪ್ ಸ್ಟಾರ್ ಕಾರ್ಡ್ ಬಂದಿದೆ. ಓಕೆ ಸೊ ಇದು ಏನಂದರೆ ಈಗ ನೀವು ಏನಾದರೂ ಇಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀರ, ನಿಮಗೆ ನೀವೊಂದು ಹೈಯರ್ ಎಜುಕೇಷನ್ ಅಥವಾ ಜಡ್ಜ್ ಆಗೋ ಚಾನ್ಸ್ ಇದೆ, ಲಾಯರ್, ಜಡ್ಜ್, ಬಿಸ್ನೆಸ್ ಮ್ಯಾನ್, ತುಂಬ ದೊಡ್ಡ ಪೋಸ್ಟ್ ಅಂತ ಹೇಳ್ತೀವಿ. ಓಕೆ ಇಲ್ಲ ನೀವೊಬ್ಬರು ಹೀಲರ್ ಆಗಿರ್ಬೋದು, ನೀವೊಬ್ಬರು ಕೌನ್ಸ್ಲರ್ ಆಗಿರ್ಬೋದು, ಆ ಥರ ತುಂಬ ಹೈ ಪೋಸ್ಟನ್ನು ಇದು ಹೇಳುತ್ತೆ ಕಾರ್ಡ್. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ಈಗ ಆಗೋ ಚಾನ್ಸ್ ಇದೆ. ಜೊತೆಗೆ ನಿಮ್ಮದು ಕ್ರಿಯೇಟಿವ್ ಸೈಡ್ ಹೊರಗೆ ಬರುತ್ತೆ ಅಂತಲೂ ಹೇಳ್ತೀವಿ ನಾವು. ಓಕೆ ನಿಮ್ಮ ಮನಸ್ಸಲ್ಲಿಗೆ ಏನಾದರೂ ಒಂದಿದ್ದು ಫ್ಯಾಷನ್ ಅಲ್ಲ ಕಂಪ್ಯಾಷನ್ ಅಂದರೆ ಈಗ ನೀವೇನೋ ಒಂದ್ರ ಬಗ್ಗೆ ಆಸೆ ಇಟ್ಕೊಂಡಿರ್ತೀರ, ಅದನ್ನು ಹೆಚ್ಚಾಗಿ ಮಾಡ್ತೀರ, ಅದನ್ನು ಪೂರ್ತಿ ಅದರೊಳಗೆ ಇನ್ವಾಲ್ವ್ ಆಗ್ತೀರ ನೀವು ಅಂತ ಕಾರ್ಡ್ ಹೇಳ್ತಿದೆ. ನೆಕ್ಸ್ಟ್ ಕಾರ್ಡು ದಿ ಸ್ಟಾರ್. ಸೊ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ 100% ಗ್ಯಾರಂಟಿ. ಓಕೆ ಸೊ ನಿಮ್ಮ ಈ ಪಾಸ್ಟ್ ಎನರ್ಜಿಯಿಂದ ಹೊರಗೆ ಬರ್ತೀರ, ಕಮ್ಮಿಂಗ್ ಅಕ್ಟೋಬರ್ ನಿಮಗೆ ತುಂಬ ಚೆನ್ನಾಗಿದೆ ಅಂತ ಕಾರ್ಡೆಲ್ಲ ಹೇಳ್ತಿದೆ. ಬಟ್ ಸ್ಟಾರ್ ಕಾರ್ಡ್ ಅಂದರೆ ಶನಿದ ಕಾರ್ಡ್ ನಂಬರ್ 8 ಆಗುತ್ತೆ. ಸೊ ನೀವು ಸ್ವಲ್ಪ ನಿಧಾನ ಆಗುತ್ತೆ, ಹಾಗಂತ ನೀವು ಪೇಷನ್ಸ್ ಕಳ್ಕೋಬಾರ್ದು. ಓಕೆ ಇಲ್ಲಿ ನಿಮಗೆ ನೆಕ್ಸ್ಟ್ ಕಾರ್ಡ್ ಅದೇ ಹೇಳಿದ್ದೆ, ಒನ್ ಆಫ್ ಸ್ಟಾರ್ ಅಂದರೆ ಪೇಷನ್ಸ್ ತಗೋ. ನಿನ್ನ ಲೈಫಲ್ಲಿ ಸ್ವಲ್ಪ ನಿಧಾನ ಆಗ್ಬೋದು ಬಟ್ ತುಂಬಾ ಚೆನ್ನಾಗಾಗುತ್ತೆ, ನ್ಯೂ ಬಿಗ್ನಿಂಗ್ ಆಗುತ್ತೆ. ನಿಮ್ದು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀರೋ ನೀವು ಅದು ನಿಮಗೆ ಸಿಗುತ್ತೆ. ಓಕೆ ಪೇಷನ್ಸಿಂದ ಇರುವಂಥ ನಿಮಗೆ ಮೆಸೇಜ್ ಬರ್ತಾ ಇದೆ. ಸೊ ಕ್ಲಿಯರ್, ನೀವು ಪಾಸ್ಟ್ ಎನರ್ಜಿಯಿಂದ ಹೊರಗೆ ಬಂದಿದ್ದೀರ. ಓಕೆ ನೆಕ್ಸ್ಟ್ ನಿಮಗೆ 6 of Cups ನಿಮ್ಮದು ಇದು ಈ ಪಾಸ್ಟ್ ಎನರ್ಜಿದು ಏನಿತ್ತು ನಿಮಗೆ ಒಂದು ಹಿಂದಿನ ಜನ್ಮದ ಕಾರ್ಮಿಕ್ ಬಾಂಡಿಂಗ್ ಇರ್ಬೋದು ಇದು. ಓಕೆ ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನಿಮ್ಮ ಪಾಸ್ಟ್ ಅಂದರೆ ಈಗ ಒಂದು ಹಿಂದಿನ ಜನ್ಮದ ಅಂತ ಹೇಳ್ತೀವಿ, ಇನ್ನೊಂದು ಈಗ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರಾದರೂ ಹಿಂದಿಗೆ ಈಗ ನಿಮ್ಮನ್ನು ಬಿಟ್ಟು ಹೋಗಿದ್ರು, ನಿಮ್ಮ ಫ್ರೆಂಡ್ ಆಗಿದ್ದು ಅವರು ನಿಮ್ಮ ಲೈಫಲ್ಲಿ ಮತ್ತೆ ಬರೋ ಚಾನ್ಸ್ ಇದೆ, ಅಥವಾ ನ್ಯೂ ಪರ್ಸನ್ ನಿಮ್ಮ ಲೈಫಲ್ಲಿ ಬರೋ ಚಾನ್ಸ್ ಇದೆ ಅಂತಲೂ ಮೆಸೇಜ್ ಇದು. ಓಕೆ ನೆಕ್ಸ್ಟ್ ನಿಮ್ಮ ಪರ್ಸನ್ ನಿಮಗೆ ಸಿಗ್ತಾರೆ, ನೀವು ಪೆಂಟಿಕಲ್ಸ್ನೂ ಚೆನ್ನಾಗಿ ಸಂಪಾದನೆ ಮಾಡ್ತೀರಾ, ನೀವು ಯಾವುದಕ್ಕಾದರೂ ವೆಯ್ಟ್ ಮಾಡ್ತಾಯಿದ್ರೆ ನಿಮಗೆ ಅದು ಸಿಗುತ್ತೆ. ಡಿವೈನಿನ ಹೆಲ್ಪ್ ಇದೆ ನಿಮಗೆ, ಡಿವೈನ್ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ಇದೆ, ಮೆಸೇಜ್ ಇದೆ, ನೀವು ಯಾವುದಕ್ಕೂ ಹೆದರಾಗಿಲ್ಲ, ಮೆಜಿಷಿಯನ್ ಕಂಡಿದೆ. ಜೊತೆಗೆ ಸ್ವಲ್ಪ ನಿಮಗೆ ಎಲ್ಲ ಸಿಕ್ತು ಅಂದಾಗ ನಿಮಗೆ ಈಗೋ ಬರ್ಬೋದು, ಅದರಿಂದ ಹೊರಗಿರಿ. ಓಕೆ ಸ್ವಲ್ಪ ಸ್ಟ್ರಾಂಗ್ ಆಗಿರಿ. ನೀವು ಏನು ಪ್ಲ್ಯಾನಿಂಗ್ ಮಾಡಿದಿರೋ, ಹೈಯರ್ ನಿಮಗೆ ನೀವೇ ಸ್ವತಃ ಕಂಪ್ನಿ ನಡೆಸಬೇಕು ಅಂತನೋ ಅಥವಾ ನಿಮ್ದು ಏನೇ ಪ್ಲ್ಯಾನಿಂಗ್ ಇದ್ದರೂ ಲೈಫ್ ಸಿಚುವೇಷನಲ್ಲಿ ನಿಮಗೆ ಅದು ಸಿಕ್ಕೇ ಸಿಗುತ್ತೆ. ಸೊ ಈ ಡೆವಿಲ್ ಎನರ್ಜಿಯಿಂದ ನೀವು ಹೊರಗೆ ಬಂದಿದ್ದೀರಾ, ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಓಕೆ ನೆಕ್ಸ್ಟ್ ಕಾರ್ಡ್ ನಿಮಗೆ ದಿ ಸ್ಟಾರ್ ಪಾಪು. ನಿಮಗೆ ಎಲ್ಲ ನಾಲೆಡ್ಜು ಸಿಕ್ಕಿದೆ ಈಗ. ಓಕೆ ಡಿವೈನ್ ಕಡೆಯಿಂದ, ಏಂಜಲ್ ಕಡೆಯಿಂದ ನಿಮಗೆ ಎಲ್ಲ ನಾಲೆಡ್ಜು ಸಿಕ್ಕಿದೆ, ನಿಮ್ಮ ಲೈಫಲ್ಲಿಗೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಬಟ್ ಸ್ವಲ್ಪ ನಿಧಾನ ಆಗುತ್ತೆ, ಸ್ಟಾರ್ ಕಾರ್ಡ್ ಇದೆ, ನಿಧಾನ ಆಗುತ್ತೆ, ಪೇಷನ್ಸ್, ಸ್ವಲ್ಪ ತಾಳ್ಮೆಯಿಂದ ಇರುವಂಥ ಕಾರ್ಡ್ ಹೇಳ್ತಿದ್ದೆ. ಓಕೆ ಪೇಷನ್ಸ್ ಇರಲಿ ಸ್ವಲ್ಪ, ಎಲ್ಲ ನಿಮಗೆ ಒಳ್ಳೆಯದಾಗುತ್ತೆ. ಓಕೆ ಓಕೆ ಸ್ಟ್ರೆಂತ್. ಸೊ ಈಗ ನಿಮ್ಮ ಇಲ್ಲಿ ಹೇಳಿದೆ, ಇಲ್ಲಿ ಪೇಷನ್ಸ್ ಬೇಕು ಅಂತ ಹೇಳಿದೆ. ಓಕೆ ಸ್ಟಾರ್ ಕಾರ್ಡ್ ಹೌದಾ, ಇಲ್ಲಿ ಪೇಷನ್ಸ್ ಬೇಕು ಅಂದೆ, ಇಲ್ಲಿ ಸ್ಟ್ರೆಂತ್. ಸ್ವಲ್ಪ ನೀವು ಧೈರ್ಯವಾಗಿರಿ, ಸ್ವಲ್ಪ ಧೈರ್ಯವಾಗಿದ್ದರೆ ನಿಮಗೆ ಎಲ್ಲ ಸಿಗುತ್ತೆ. ಓಕೆ ಆನ್ ಯುವರ್ ಫ್ರೀ ಟು ಎಕ್ಸ್ಪ್ರೆಸ್ ಯುವರ್ ಅಥೆಂಟಿಕ್ ಸೆಲ್ಫ್. ನಿಮ್ಮೊಳಗೆ ನಾನು ಹೇಳಿದೆ ಇಲ್ಲಿ ಕ್ರಿಯೇಟಿವಿಟಿ ಏನಾದರೂ ಇದ್ದರೆ ಅದು ಈಗ ಹೊರಗೆ ಬರುತ್ತೆ. ನಿಮ್ಮ ಲೈಫ್ ಒಳಗೆ ನಿಮ್ಗೆ ಏನಿದೆ ಕೆಪಾಸಿಟಿ ಅದರಿಂದ ತೋರಿಸ್ತೀರ, ಅದನ್ನು ತೋರಿಸಿ ನೀವು. ಓಕೆ ಮುಚ್ಚಿಟ್ಕೋಬೇಡಿ ನಿಮ್ಮದು
ಏನೇ ಒಂದು ಕ್ರಿಯೇಟಿವ್ ಸೈಡ್ ಇದ್ದರೂ ಏನೇ ಒಂದು ನಿಮ್ಮದು ಇಲ್ಲಿ ಸೋಲ್ ಪರ್ಪಸ್ ಏನಂತಲೂ ನಿಮಗೆ ಗೊತ್ತಾಗೋ ಚಾನ್ಸ್ ಇದೆ. ಓಕೆ, ನೆಕ್ಸ್ಟ್ ಎನ್ವಿ, ಜಲಸಿ. ಸೊ ನಿಮ್ಮನ್ನು ನೋಡಿದ್ರೆ ಕೆಲವರಿಗೆ ಇಲ್ಲಿ ಡೆವಿಲ್ ಕಾರ್ಡ್ ಇದೆ. ಸೊ ಕೆಲವರಿಗೆ ನಿಮ್ಮ ಬಗ್ಗೆ ಜಲಸಿ ಫೀಲ್ ಆಗ್ಬೋದು, ಅದರಿಂದ ನೀವೇನು ಬೇಜಾರು ಮಾಡ್ಕೋಬಿಡಿ. ಆ ಥರ ಜನ ಎಲ್ಲರ ಲೈಫಲ್ಲೂ ಇದ್ದೇ ಇರ್ತಾರೆ, ಯಾಕೆಂದರೆ ನಿಮ್ಮೊಳಗೆ ಅಷ್ಟು ಟ್ಯಾಲೆಂಟ್ ಇದೆ. ಓಕೆ, ಅದು ಡಿವೈನ್ ಕಡೆಯಿಂದ ಬಂದಿರೋದು. ಸೊ ಅದ್ರ ಬಗ್ಗೆ ಜನ ಜಲಸಿ ಬಿಟ್ಟರೆ ಅದಕ್ಕೆ ನೀವೇನು ಮಾಡೋಕ್ಕಾಗಲ್ಲ. ಓಕೆ, ಇದು ನಿಮಗೆ ಡಿವೈನ್ ಕೊಟ್ಟಿರೋ ಪವರು. ಸೊ ಅದರಿಂದ ನೀವು ಬೇಜಾರು ಮಾಡ್ಕೋಬಿಡಿ, ಖುಷಿಯಾಗಿರಿ. ಓಕೆ, ಜನರ ಬಗ್ಗೆ ತಲೆ ಕೆಡಿಸ್ಕೋಬಿಡಿ. ದಿ ವರ್ಲ್ಡ್ ಕಂಪ್ಲೀಟ್. ಸೊ ನೀವೇನು ಇದು ಫೀಲಿಂಗ್ ಇದ್ರಿ ಅದರಿಂದ ಹೊರಗೆ ಬರ್ತೀರಾ. ಸೊ ನಿಮ್ಮ ಲೈಫಲ್ಲಿ ಎಲ್ಲ ಚೆನ್ನಾಗಾಗುತ್ತೆ, ದಿ ವರ್ಲ್ಡ್ ಕಾರ್ಡ್ ಬಂದಿದೆ. ಓಕೆ, ನೆಕ್ಸ್ಟು ಕೊರ್ನೊಕೊಪಿಯೋ. ಸೊ ಅಂದರೆ ಇದು ಗ್ರೀಕ್ ವರ್ಡ್, ಇದು ಅಬೆಂಡೆನ್ಸ್ ಸಿಗುತ್ತೆ ನಿಮಗೆ ಲೈಫ್ ಒಳಗೆ ಅಂತ ಹೇಳ್ತಾ ಇದೆ ಫ್ರೆಂಡ್ಸ್. ಓಕೆ, ಅಬೆಂಡೆನ್ಸ್ ಸಿಕ್ಕೇ ಸಿಗುತ್ತೆ, ಯಾಕೆಂದರೆ ಮ್ಯಾಜಿಷಿಯನ್ ಕಾರ್ಡ್ ಇದೆ, ಪೆಂಟಿಕಲ್ಸ್ ಕಾರ್ಡ್ ಇದೆ, ಸ್ಟಾರ್ ಕಾರ್ಡ್ ಇದೆ, ಏಸ್ ಆಫ್ ಸ್ವರ್ಡ್ ಅಂದರೆ ಸ್ಟಾರ್ ಕಾರ್ಡ್ ಇದೆ. ಸೊ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ಅಂತ ಕಾರ್ಡ್ ಹೇಳ್ತಾ ಇದೆ ಫ್ರೆಂಡ್ಸ್. ಓಕೆ, ಸೊ ನೀವು ಏನೀಗ ಪಾಸ್ಟ್ ಎನರ್ಜಿನ ಒಂದೇ ಅಷ್ಟೇ ಫೀಲಿಂಗ್ ಇಟ್ಕೋಬೇಡಿ, ಅದನ್ನು ಮತ್ತೆ ಮತ್ತೆ ನೆನೆಸ್ಕೋಬೇಡಿ, ಬೇಜಾರು ಮಾಡ್ಕೋಬೇಡಿ ಅಷ್ಟೆ. ಓಕೆ, ಸೊ ಫ್ರೆಂಡ್ಸ್, ಇದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ, ಯಾರಿಗಿದು ರೆಸೊನೇಟ್ ಆಗಿದೆಯೋ ನಿಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್.